ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹೆಚ್ ಡಿ ರೇವಣ್ಣ ಜೆಡಿಎಸ್ ನ ಮುಖಂಡ ಸಂಪರ್ಕದಲ್ಲಿದ್ದಾರೆ ರೇವಣ್ಣ ಅವರೇ ಏನು ಹೇಳ್ತೀರಾ ಸುದೀರ್ಘ ಸಾರ್ಥಕ ಬದುಕು ಅವರದು ಸಮಾಜದ ಮುಖವಾಣಿ ಆಗಿದ್ರು ಆ ಮುಖವಾಣಿಯನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಮೇಡಂ ಅವರೇ ಇದನ್ನ ಯಾವ ರೀತಿ ಹೇಳೋದು ಅನ್ನೋದೇ ನನಗೆ ಈ ದುಃಖನ ಆಗ್ತಾ ಇಲ್ಲ ಮೇಡಂ ಏಕೆಂದ್ರೆ ಈ ರಾಜ್ಯದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ನೆಲ ಮತ್ತು ಜಲ ಇರಬಹುದು ಅಥವಾ ರಾಜ್ಯದ ಯಾವುದೇ ವಿಷಯಗಳ ಬಗ್ಗೆ ಒಂದು ಹೋರಾಟ ಮಾಡುವಂತ ಒಬ್ಬ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರ ಎಷ್ಟು ಈ ವಯಸ್ಸಿನಲ್ಲೂ ಸಹ ಅವರು ಹೋರಾಡ್ತಲೇ ಇದ್ದರು ಅದನ್ನ ನಮಗೆ ಅವರು ಇದು ಕೇಳಿ ಒಂದು ಒಂದರ ದಿಗ್ಭ್ರಮೆ ಆಗಿದೆ ಅಂದ್ರು ಹೇಳಕ್ಕಾಗಲ್ಲ ಯಾಕೆಂದ್ರೆ ಮೊನ್ನೆ ತಾನೆ ಅವರು ಕೊರೋನಾದಿಂದ ಬಂದು ಹುಷಾರಾಗಿದ್ದಾರೆ ಅಂತ ಮಾಧ್ಯಮದ ಮುಖೇನ ನೋಡಿದ್ದೆ ನಾನು ಆದರೆ ಒಂದೇ ವಾರದಲ್ಲಿ ಈ ಮತ್ತೆ ಈ ತರ ಹಿಂಗಾಗಿದೆ ಅಂತಂದ್ರೆ ನಮಗೆ ಒಂಥರ ಶಾಕ್ ಆಗಿದೆ ಇದು ರಾಜ್ಯದ ಒಂದು ಈ ರಾಜ್ಯದ 5 ಕ್ವಾರ್ಟರ್ ಕೋಟಿ ಜನಕ್ಕೆ ನಷ್ಟ ಆಗಿದೆ ಅಂದ್ರೆ ತಪ್ಪಾಗಲಾರದು ಈ ದುಃಖ ಬರ್ಸುವಂತ ಶಕ್ತಿ ಆ ಕುಟುಂಬ ಕೊಡ್ಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಏಕೆಂದ್ರೆ ಒಬ್ಬ ಹೋರಾಟಗನ್ನ ಕಳಕಡಿದ್ವಿ ನಾವು ಇವತ್ತು ರಾಜ್ಯದ ಒಬ್ಬ ಹಿರಿಯ ಮುತ್ಸದ್ದಿ ಈ ವಯಸ್ಸಿನಲ್ಲೂ ಅವರು ಯಾವುದೇ ಸನ್ನಿವೇಶದಲ್ಲಿ ರಾಜ್ಯದ ಯಾವುದೇ ಇದಾದಾಗ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದಂತ ಒಬ್ಬ ವ್ಯಕ್ತಿ ಅಂತ ಹೇಳಬೇಕು ಅಷ್ಟೇ ಇನ್ನೇನು ನಾವು ಹೆಚ್ಚು ಹೇಳಕ್ಕಾಗಲ್ಲ ಮೇಡಮ್ ಪಾಪ ಇಂಥ ಒಂದು ಇದನ್ನ ನಾವು ಇದು ಶಾಕ್ ಇದ್ದಂಗೆ ಮೇಡಮ್ ನಿಜ ನಿರ್ಭೀತಿಯಿಂದ ಭಾಗಿಯಾಗ್ತಾ ಇದ್ರು ಅದರಲ್ಲೂ ನಾವು ರೈತಪರ ಹೋರಾಟಗಳಲ್ಲಿ ಅವರು ಭಾಗಿಯಾಗಿದ್ದನ್ನ ಗಮನಿಸ್ಕೊಳ್ತಾ ಇದೀವಿ ಒಂದೇ ಹೋರಾಟ ಅದೇ ಇದಕ್ಕೆ ಅಂತ ಹೇಳಿ ಸೀಮಿತ ಆಗಿರೋದಿಲ್ಲ ಸೋ ಆ ರೈತಪರ ಹೋರಾಟಗಳನ್ನು ಮೆಲುಕು ಹಾಕೋದಾದ್ರೆ ರೇವಣ್ಣ ಅವರೇ ಯಾವುದೇ ಇದಕ್ಕೂ ಹೋರಾಟದಲ್ಲಿ ಅವರು ಮುಂಚೂಣಿಯಾಗಿ ಭಾಗವಹಿಸ್ತಾ ಇದ್ರು ರಾಜ್ಯದ ರೈತರ ಪರವಾಗಿ ಇರಬಹುದು ರಾಜ್ಯದ ನೆಲದ ಪರವಾಗಿ ಜಲದ ಪರವಾಗಿ ಯಾವುದೇ ರಾಜ್ಯದ ಒಂದು ಇದು ಬಂದಾಗ ಮುಂಚೂಣಿಯಲ್ಲಿ ಈ ವಯಸ್ಸಿನಲ್ಲೂ ಸಹ ಹೋರಾಟ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದೆ ಈ ಸಮಾಜಕ್ಕೆ ಒಂದು ದೊಡ್ಡ ಹೊಡೆತ ಆಗಿದೆ ಅಂತ ಹೇಳಬೇಕು ಥ್ಯಾಂಕ್ ಯು ಎಚ್ ಡಿ ರೇವಣ್ಣ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ